ವಿಚಾರ ಇಷ್ಟೇ. ಪ್ರತಿ ಸಾರಿ ಕಾವೇರಿ ವಿಚಾರದಲ್ಲಿ ತಮಿಳ್ನಾಡು ಗೆಲ್ಲುತ್ತೆ, ಕರ್ನಾಟಕ ಸೋಲುತ್ತೆ. ಇದು ಯಾಕೆ ಅನ್ನುವ ಪ್ರಶ್ನೆನ ನಾವೆಲ್ಲರೂ ಮಾಡಬೇಕಾಗಿದೆ. ಈಗಾಗಲೇ ಒಬ್ರು ಹೇಳ್ತಾ ಇದ್ರು, ಪ್ರತಿಭಟನೆ ಕೇವಲ ಫಿಲಂ ಪೇಪರ್ ಮುಂದೆ ಮಾಡಿದ್ರೆ ಸಾಲದು, ಯಾರು ಕಾರಣರಾಗಿದ್ದಾರೆ ಮುಖ್ಯಮಂತ್ರಿಯ ಮನೆ ಮುಂದೆ ಕೂತ್ಕೊಂಡು ನಾವೆಲ್ಲರೂ ಧರಣಿ ಮಾಡಬೇಕಾಗಿದೆ. ರಾಜ್ಯದಲ್ಲಿರುವ ಪ್ರತಿ ರೈತರು, ನಾನು ಮಂಡ್ಯದಲ್ಲಿ ನೋಡಿದೆ, ಹಾಸನದಲ್ಲಿ ನೋಡಿದೆ, ಎಲ್ಲ ಕಡೆ ರೈತರದ್ದು ಒಂದೇ ಒಂದು ಮಾತು, ರಾಜ್ಯಕ್ಕೆ ಅನ್ಯಾಯವಾದಾಗ, ಮಹಾಮಾರಿ ಅನ್ಯಾಯವಾದಾಗ ಉತ್ತರ ಕರ್ನಾಟಕದ ಜನ ಮಾತ್ರ ಭಾಗವಹಿಸ್ತಾರೆ. ಕಾವೇರಿ ನೀರು ಅಂತ ಬಂದಾಗ ಮಂಡ್ಯ ಜನ ಮಾತ್ರ ಭಾಗವಹಿಸ್ತಾರೆ ಅನ್ನುವ ಒಂದು ಆರೋಪ ನಮ್ಮಲ್ಲಿದೆ. ಜನ ಆಗ್ಲೇ ಹೇಳ್ತಾ ಇದ್ರು ಎಲ್ಲ ಮಾಧ್ಯಮಗಳಲ್ಲಿ, ಈ ಹೋರಾಟಕ್ಕೆ ಒಂದು ದೊಡ್ಡ ಕಿಚ್ಚು ಬರ್ಬೇಕಂದ್ರೆ ಬೆಂಗಳೂರಿಗೆ ನೀರು ನಿಲ್ಸಿ ಅನ್ನೋ ಮಾತನ್ನ ಜನ ಮಾತಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಬೆಂಗಳೂರಿನಲ್ಲಿ ಇರುವಂತ ITBT ಕಂಪನಿಗಳೇನಿದ್ದಾವೆ ಅವರಿಗೊಂದು ಬೀದಿಗೆ ಬರ್ಬೇಕು. ಇಲ್ಲಿರುವಂತಹ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೊಂದು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಆಗ್ಲೇ ಪ್ರತಿಭಟನೆ ಮಾಡ್ತಾ ಹಲವಾರು ಸಂಘ ಸಂಸ್ಥೆಗಳು ಕಲಾವಿದರ ಮೇಲೆ ಒಂದು ಘೋಷಣೆಯನ್ನ ಕೊಟ್ಟರು. ಕಲಾವಿದರು ಕೇವಲ ನಾಮಕಾಸ್ತೆಗೋಸ್ಕರ, ಕೇವಲ ಚಪ್ಪಾಳೆಗೋಸ್ಕರ ಒಂದು ದಿನ ಮಾತ್ರ ಭಾಗವಹಿಸಿ ನಂತರ ಮನೆಗೆ ಹೋಗ್ಬಿಡ್ತಾರೆ ಅಂತ ಅವ್ರಿಗೆ ಬಹುಶಃ ಗೊತ್ತಿಲ್ಲ. ಈ ರಾಜ್ಯದಲ್ಲಿ ಗೋಕಾಕ್ ಚಳಿವಳಿಯನ್ನ ನೆನ್ಸ್ಕೊಂಡ್ರೆ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಹೆಸರನ್ನ